ನಂಗೆ ಮಟನ್ ಬಿರಿಯಾನಿ ಇಷ್ಟ ತುಗುದೀಪ ಹೋಟೆಲಿಂದ. ದರ್ಶನ್ ಸರ್ ಮಾತಾಡಿರೋ ಆಡಿಯೋ ಮಾತ್ರ ಕೇಳಿದ್ದೀವಿ ನಾವೆಲ್ಲ. ನಾನು ನೋಡಿರೋ ಹಾಗೆ ಹೀಸ್ ಬೀನ್ ಟಾರ್ಗೆಟೆಡ್ ಸಿನ್ಸ್ ದ ಡೇ ಹಿ ಸ್ಟಾರ್ಟೆಡ್ ಇಸ್ ಕರಿಯರ್. ಹತ್ರದಲ್ಲಿರೋರ್ಗ್ ಮಾತ್ರ ಆ ವ್ಯಕ್ತಿ ಏನು ಅಂತ ಗೊತ್ತಿರುವಂಥದ್ದು. ಎಲ್ಲೋ ನಿಂತ್ಕೊಂಡು ಯಾರ ಜೊತೆನೋ ಟೀಕೆ ಮಾಡುವಂಥದ್ದು ಅದು ತುಂಬ ತಪ್ಪಾಗತ್ತೆ. ನಾನು ಮಿರರ್ ಇದ್ದಂಗೆ, ನೀವು ಹೆಂಗಿರ್ತಿರೋ ಇದು ಹಂಗೆ ರಿಯಾಕ್ಟ್ ಮಾಡ್ತೀರಿ. ಆಕ್ಚುಲಿ ಕ್ರಾಂತಿ ಸಿನಿಮಾಗೋಸ್ಕರ ತೂಗುದೀಪ ದೊನ್ನೆ ಬಿರಿಯಾನಿ ಮನೆ ಅಂತ ಹೇಳಿ ಒಂದು ಹೋಟೆಲ್, ಅದೇ ನಾವೊಂದು ಕನ್ನಡ ಪಿಕ್ಚರ್ ಒಂದು ನಮ್ಮ ಏರಿಯಾದಲ್ಲಿ ಇದೆ. ಎಸ್, ಎರಡು ಬ್ರಾಂಚ್ ಇದೆ. ಅವ್ರು ಮಾತಾಡಿಸ್ಬೇಕಾದ್ರೆ ಹೇಳ್ತಾ ಇರೋ ನಿಮ್ಗೂ ಬರುತ್ತೆ ಅಂದ್ರೆ ರಚಿತಾ ಮ್ಯಾಮ್ ತಗೊಂಡು ಹೋಗ್ತಾರೆ, ದರ್ಶನ್ ಸರ್ ವೀಕ್ಲಿ 4 times ಅಂತೂ ಅವ್ರಿಗೆ ಹೋಗುತ್ತೆ ಅಂತ. ನಂಗೆ ಮಟನ್ ಬಿರಿಯಾನಿ ಇಷ್ಟ ತೂಗುದೀಪ ಹೋಟೆಲಿಂದ. ಮಟನ್ ಬಿರಿಯಾನಿ, ಚಿಕನ್ ಡ್ರೈ, ಚಿಲ್ಲಿ ಚಿಕನ್ ತುಂಬ ಚೆನ್ನಾಗಿರುತ್ತೆ. ಐ ಥಿಂಕ್ ನಾನು ಟ್ರೈ ಮಾಡಿರೋದಿಷ್ಟು. ನಾವು ಕಾಲ್ ಮಾಡಿದಾಗೆಲ್ಲ ಅವತ್ತಿನ ಸ್ಪೆಷಲ್ ಏನಿರುತ್ತೋ ಅದನ್ನೇ ಆರ್ಡರ್ ಮಾಡೋದು. ಸೊ ವಂಡರ್ಫುಲ್. ಸೊ ಒಂದು ಆ್ಯಂಗಲಲ್ಲಿ ನೀವು ನೋಡಿರೋದು ಈ ಥರ. ಇನ್ನೊಂದು ಅಂದರೆ ಈಗ ಅದೇ ಯಾವಾಗಲೇ ಹೇಳ್ತಾ ಇದ್ದೀವಿ, ಅವ್ರನ್ನ ತುಂಬ ಜನ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾರೆ, ಅವ್ರನ್ನ ನೋಡೋ ಪರ್ಸೆಪ್ಷನ್ನೇ ಬೇರೆ ಥರ ಇದೆ ಆ ಥರ ನೀವು ಹೇಳ್ತಾ ಇದ್ರಿ. ಅಂದರೆ ಈಗ ಯಾವುದೋ ಒಂದು ಆಡಿಯೋ ಬಂತು ಅಥವಾ ಯಾವುದೋ ಒಂದು ವಿಡಿಯೋ ಬಂತು, ಅದು ಒಂದು ಪಾರ್ಟ್ ಮಾತ್ರ ಅಲ್ಲಿ ಬಂದಿರುತ್ತೆ. ಸೊ ಯಾಕೆ ಈ ಥರ, ಅಂದರೆ ಅವ್ರ ವಿಚಾರ ಬಂದಾಗ ಮಾತ್ರ ಈ ಥರ ಯಾಕೆ ಆಗುತ್ತೆ ಅಂತ ನಿಮ್ಗೆ ಅನಿಸುತ್ತೆ? ಹೌದು, ನನಗೂ ಇದು ತುಂಬ ಪ್ರಶ್ನೆ ಆಗಿದೆ. ನಾನು ಅಂದರೆ ನಾ ಹೇಳ್ದಂಗೆ ಹತ್ರದಲ್ಲಿರೋರಿಗೆ ಮಾತ್ರ ಆ ವ್ಯಕ್ತಿ ಏನು ಅಂತ ಗೊತ್ತಿರುವಂಥದ್ದು. ಆ್ಯಂಡ್ ಹಾಗಂತ ಎಲ್ಲರ ಹತ್ರನೂ ಒಂದೇ ಥರ ಇರೋದಕ್ಕಾಗಲ್ಲ ಅಲ್ವಾ. ಇವಾಗ ಸರ್ ಯಾವಾಗಲೂ ಒಂದು ಮಾತು ಹೇಳ್ತಾರೆ, ನಾನು ಮಿರರ್ ಇದ್ದಂಗೆ, ನೀವು ಹೆಂಗಿರ್ತಿರೋ ಇದು ಹಾಗೆ ರಿಯಾಕ್ಟ್ ಮಾಡ್ತೀನಿ, ಲೈಕ್ ನನ್ನ ಒಂದು ವ್ಯಕ್ತಿತ್ವ ಹಾಗೆ ರಿಯಾಕ್ಟ್ ಆಗುತ್ತೆ ಅಂತ. ಸೊ ದಟ್ ಈಸ್ ಆಬ್ವಿಯಸ್ಲಿ ಎಲ್ಲರೂ ಹಾಗೇನೆ. ಅಂದರೆ ಎಲ್ಲರೂ ಅಂತ ಹೇಳೋಕ್ಕಾಗಲ್ಲ, ಕೆಲವರು ತುಂಬ ನಾಟಕ ಮಾಡ್ತಾರೆ, ಕಷ್ಟಪಟ್ಟು ನಗುವಂಥದ್ದು, ಕೋಪ ಬಂದ್ರೂ ಸೈಲೆಂಟಾಗಿ ಅದನ್ನು ಕಂಟ್ರೋಲ್ ಮಾಡಿ ಕೋಪನೇ ಬಂದಿಲ್ಲ ಅನ್ನೋ ಥರ ಬಿಹೇವ್ ಮಾಡುವಂಥದ್ದು, ಇಲ್ಲ ಯಾರಿಗಾದರೂ ಟೀಕೆ ಮಾಡಬೇಕಾದ್ರೆ ಅಂದರೆ ಆ ಒಂದು ರ್ಯಾಪೋ ಇರುತ್ತೆ ಅಲ್ಲೂ ಮಾಡೋಕ್ಕೆ ಹೋಗಲ್ಲ. ಇರೋದನ್ನ ಹೇಳೋಣ ಅಲ್ವಾ, ನೀನು ಸರಿ ಇದೆಯಾ ಇಲ್ಲ ನೀನು ಸರಿ ಇಲ್ಲ. ಫ್ರೆಂಡ್ಶಿಪ್ಪಲ್ಲಿ ಎಲ್ಲೋ ನಿಂತ್ಕೊಂಡು ಯಾರ ಜೊತೆನೋ ಟೀಕೆ ಮಾಡುವಂಥದ್ದು ಅದು ತುಂಬ ತಪ್ಪಾಗತ್ತೆ. ಸೊ ಯಾ ಸರ್ ಬಗ್ಗೆ ಈ ಥರ ಒಂದು ಪರ್ಸೆಪ್ಷನ್ನು ಇದ್ದಾಗ ಅದು ಐ ಥಿಂಕ್ ನಾನೇ ಹೇಳ್ತೀನಿ ಎಲ್ಲರ ಹತ್ರನೂ ಹೋಗ್ಬಿಟ್ಟು ನಾನು ಹಿಂಗೆ ನಾನು ಈ ಥರ ವ್ಯಕ್ತಿ ನಾನು ಈ ಥರದವನು ನನ್ನನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಅಸಾಧ್ಯ. ಅದು ಅವ್ರು ಹೇಳೋದಕ್ಕೂ ಆಗಲ್ಲ. ನೀವು ಹೆಂಗಿರ್ತಿರೋ ನಾವು ಹೆಂಗೆ ಬಿಹೇವ್ ಮಾಡ್ತಿರೋ ಅವ್ರು ಹಾಗೆ ಇರ್ತಾರೆ. ಆ್ಯಂಡ್ ಯಾ ವೆನ್ ಇಟ್ ಕಮ್ಸ್ ಟು ಆಡಿಯೋ, ಆಡಿಯೋ ಮತ್ತು ವಿಡಿಯೋ ಆಗಿರ್ಬೋದು, ಕೆಲವೊಂದು ಕ್ಲಿಪ್ಪಿಂಗ್ಸ್ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ಅದನ್ನು ನೋಡಿರೋವಂಥದ್ದು ಪ್ರತಿಯೊಬ್ಬರು ಕೂಡ ಕೇಳಿದ್ದೀವಿ. ನನ್ನ ಒಂದು ಪ್ರಶ್ನೆ ಏನು ಅಂದರೆ, ಆಡಿಯೋ ಕ್ಲಿಪ್ ಆಗಿರ್ಬೋದು ವಿಡಿಯೋ ಕ್ಲಿಪ್ ಆಗಿರ್ಬೋದು, ಆಡಿಯೋ ಅಂತ ಬಂದಾಗ ದರ್ಶನ್ ಸರ್ ಮಾತಾಡಿರೋ ಆಡಿಯೋ ಮಾತ್ರ ಕೇಳಿದ್ದೀವಿ ನಾವೆಲ್ಲ. ಆಪೋಸಿಟ್ ವ್ಯಕ್ತಿ ಏನು ಮಾತಾಡಿದ್ದಾರೆ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಅವ್ರು ಬೈದಿದ್ದಾರೆ, ಆ ಬೈಯೋದಕ್ಕೆ ಕಾರಣ ಏನು ಗೊತ್ತಿಲ್ಲ. ಗೊತ್ತಿಲ್ಲ ಏನಂತ ಅವ್ರು ಮಾತಾಡಿರ್ತಾರೆ ಇವ್ರಿಗೆ ಆ ಥರ ಪ್ರವೋಕ್ ಆಗೋದಕ್ಕೆ. ಅವ್ರು ಹೆಂಗೆ ಅವರ ಪ್ರಶ್ನೆ ಆಗಿರ್ಬೋದು, ಅವರ ವಿಷಯ ಆಗಿರ್ಬೋದು, ಏನದು ಅದೆಲ್ಲ ಕಟ್ಟು, ಅದೆಲ್ಲ ಎಡಿಟ್ ಆಗಿದೆ. ದರ್ಶನ್ ಸರ್ ವಾಯ್ಸ್ ಮಾತ್ರ ರಿಟೈನ್ ಆಗಿ ಅದು ಮಾತ್ರ ಪ್ಲೇ ಮಾಡಿರುವಂಥದ್ದು. ವೈ ಲೈಕ್ ದ್ಯಾಟ್? ಏನಕ್ಕೆ? ಏನಾದರೂ ಉದ್ದೇಶ ತಾನೇ? ಏನೋ ಒಂದು ಉದ್ದೇಶ ಇಲ್ಲ. ಹೀಸ್ ಬೀನ್ ಟಾರ್ಗೆಟೆಡ್. ನಾನು ನೋಡಿರೋ ಹಾಗೆ ಹೀಸ್ ಬೀನ್ ಟಾರ್ಗೆಟೆಡ್ ಸಿನ್ಸ್ ದ ಡೇ ಹಿ ಸ್ಟಾರ್ಟೆಡ್ ಇಸ್ ಕರಿಯರ್. ಅದು ಮಾತಾಡಬೇಕಾದ್ರೆ ನನಗೆ ಗೊತ್ತಿರುವಂಥ ವಿಷಯ, ಹೀಗೆ ಕೂತ್ಕೊಂಡು ಇವಾಗ ಶಾರ್ಟ್ ಟೈಮಲ್ಲಿ ಶಾರ್ಟ್ ಇಲ್ದಿರಬೇಕಾದ್ರೆ ನನಗೆ ಪರ್ಸನಲ್ ಆಗಿ ಐ ಲೈಕ್ ಟು ಡಿಗ್ ಇನ್ ಟು ಹಿಸ್ ಕರಿಯರ್. ಅಂದರೆ ಸರ್ ಹೌ ಡಿಡ್ ಯು ಸ್ಟಾರ್ಟ್, ಹೌ ವಾಸ್ ಯುವರ್ ಜರ್ನಿ? ಇಟ್ ಈಸ್ ನಾಟ್ ಈಸಿ ಒಬ್ಬ ಲೈಟ್ ಮ್ಯಾನಿಂದ ಇವತ್ತು ಸೂಪರ್ ಸ್ಟಾರ್ ಆಗೋದಕ್ಕೆ. ಆ್ಯಂಡ್ ಹೆಂಗಿತ್ತು ಜರ್ನಿ ನಿಮ್ಮದು? ಅವಾಗ ಹೇಳಿದಾಗ ಮೆಜೆಸ್ಟಿಕಿಂದ ಹಿ ಸ್ಟಾರ್ಟೆಡ್, ಐ ಮೀನ್ ಸಾರಿ ಲೈಟ್ ಮ್ಯಾನಿಂದ ಹಿ ಸ್ಟಾರ್ಟೆಡ್. ಶಿವಣ್ಣ ಅವರ ಸಿನಿಮಾ ಇದು ಯಾವುದದು, ಜನುಮದ ಜೋಡಿಲಿ ಅವರು ಆ್ಯಸ್ ಅ ಟೆಕ್ನಿಷಿಯನ್ ಹಿ ಸ್ಟಾರ್ಟೆಡ್ ಹಿಸ್ ಜರ್ನಿ ಆ್ಯಂಡ್ ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಬಂದರು. ಹಿಂಗಿತ್ತು ಸಿನಿಮಾ. ಆ್ಯಂಡ್ ಇವತ್ತು ಕೂಡ ಅವ್ರಿಗೆ ಅವ್ರ ಮನೇಲಿ ಆ ಶೀಲ್ಡ್ ಇದೆ, ಜನುಮದ ಜೋಡಿ ಶೀಲ್ಡ್ ಇದೆ ಅಂತೆ. ಅದಾದಮೇಲೆ ಒಂದು ಇನ್ಫ್ಯಾಕ್ಟ್ ಆ ಜನುಮದ ಜೋಡಿ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಒಂದೊಂದು ಹಾಡುಗಳ ಬಗ್ಗೆ ನಾವು ಮಾತಾಡ್ತಿದ್ವಿ, ಈ ಸಾಂಗ್ ಹಿಂಗೆ ಶೂಟ್ ಆಯಿತು, ಈ ಸಾಂಗ್ ಈ ಥರ ಶೂಟ್ ಆಯಿತು, ಆಮೇಲೆ ಈ ಪಾತ್ರಗಳು, ಆಮೇಲೆ ಆ ಸಿನಿಮಾದಲ್ಲಿ ಓ ಓ ಹೃದಯ ಅವರೇ ಆ ಹಾಡು ಸರ್ಗೆ ಅದೊಂಥರ ಏನೋ ಇಷ್ಟ. ಆ ಸಿನಿಮಾ ಐ ಮೀನ್ ಆ ಪರ್ಟಿಕ್ಯುಲರ್ ಸಾಂಗ್ ಶೂಟ್ ಮಾಡಬೇಕಾದ್ರೆ ಅದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಹೇಳ್ತಿದ್ರು ಆ್ಯಸ್ ಅ ಟೆಕ್ನಿಷಿಯನ್. ದೆನ್ ಮೆಜೆಸ್ಟಿಕ್ ಅನ್ನೋ ಒಂದು ಸಿನಿಮಾ. ಸೊ ಅಲ್ಲಿಂದ ಹೆಂಗೆ ಸ್ಟಾರ್ಟ್ ಆಯಿತು ಅವರ ಜರ್ನಿ, ಏನೇನು ಪ್ರಾಬ್ಲಮ್, ಏನೇನು ಇಶ್ಯೂಸು, ಏನೇನು ನೋವು, ಏನೇನು ಖುಷಿ ಎಲ್ಲ ಹೇಳ್ಕೊಂಡು ಬಂದಾಗ ನಿಜವಾಗ್ಲೂ ಹೇಳ್ತೀನಿ, ಫಸ್ಟ್ ಆಫ್ ಆಲ್ ಅವ್ರ ಹತ್ರ ಕೂತ್ಕೊಂಡು ಅವರ ಜರ್ನಿ ಬಗ್ಗೆ ಕೇಳೋದಕ್ಕೆ ಒಂದು ಸ್ವಲ್ಪ ಧೈರ್ಯ ಬೇಕು.
ಅಷ್ಟು ಈಸಿ ಅಲ್ಲ. ಹೆಂಗೆ ನೀವು ಕಣಕಿದ್ರಿ ಅಂತ ಅದೇನೋ ಗೊತ್ತಿಲ್ಲ. ಬಡಬಡ ಅಂತ ಇದ್ರ ಬಡಬೋದ ಅಂತ. ನಾನು ಒಂದೇ ಪ್ರಶ್ನೆ, ನಾನು ಒಂದೇ ಹೇಳಿದೆ ಸರ್ ನೀವು ತಪ್ಪು ತಿಳ್ಕೊಬೇಡಿ, ನಾನು ತುಂಬ ಆಸೆ ನಿಮ್ಮ ಜರ್ನಿ ಬಗ್ಗೆ ನಾನು ಕೇಳೋದಕ್ಕೆ ತಿಳ್ಕೊಳ್ಳೋದಕ್ಕೆ, ಪ್ಲೀಸ್ ಹೇಳಿ ಅಲ್ಲ ಅಂತ ಹೇಳಿಲ್ವಾ? ಪ್ರೀತಿಯಿಂದ ಕೇಳಿದ್ರೆ ಎನಿ ಡೇ ಎನಿ ಟೈಮ್ ಅವರು ಅಷ್ಟೇ ಪ್ರೀತಿಯಿಂದ ರಿಯಾಕ್ಟ್ ಮಾಡ್ತಾರೆ. ಸರ್ ಹೇಳಿ ಸರ್ ಅಂದರೆ ಗೊತ್ತಲ್ಲ ಹೌ ಹಿ ರಿಯಾಕ್ಟ್ಸ್, ಸೈಲೆಂಟಾಗಿ ಹೊಟ್ಟೋಗ್ಬಿಡು ಅಂತಾರೆ ಹಾಗೆ. ಸೊ ನನಗೆ ತುಂಬ ವಿಷಯಗಳು ಆವಾಗಲೇ ಅರ್ಥ ಆಗಿದ್ದು. ಆ್ಯಂಡ್ ಆಡಿಯೋ ಅಂತ ಬಂದಾಗ ತುಂಬ ತಪ್ಪು, ತುಂಬಾ ತಪ್ಪು ಬರೀ ಅವ್ರ ವಾಯ್ಸ್ನ ಇಟ್ಕೊಂಡು ಪ್ಲೇ ಮಾಡುವಂಥದ್ದು. ಆಪೋಸಿಟ್ ಇವತ್ತಿನವರೆಗೂ ಯಾರೂ ಅಟೆಂಪ್ಟೇ ಮಾಡಿಲ್ಲ ಅನ್ಸುತ್ತೆ. ಇನ್ನೊಂದು ವ್ಯಕ್ತಿ ಯಾರು, ಇನ್ನೊಬ್ಬ ವ್ಯಕ್ತಿ ಏನು ಮಾತಾಡ್ದ ಅಂತ ಇವ್ರು ಹಿಂಗೆ ರಿಯಾಕ್ಟ್ ಮಾಡಿದ್ದಾರೆ, ಅದು ಇವತ್ತಿನವರೆಗೂ ಅದೊಂಥರ. ಐ ಥಿಂಕ್ ರೀಸೆಂಟ್ಲಿನೂ ಆಯಿತು ಅನ್ಸುತ್ತೆ, ಅಂದರೆ ಕ್ರಾಂತಿ ಟೈಮಲ್ಲೂ ಇದೆಲ್ಲ ಆದಮೇಲೆ ಸಾಂಗ್ಸ್ ಎಲ್ಲ ರಿಲೀಸ್ ಮಾಡಿ ಯಾವುದೋ ಒಂದು ಕ್ಲಿಪ್ ಅಂತ ಯಾವುದೋ ಒಂದು ಪೇಜಸ್ಸಲ್ಲಿ ನಾನು ನೋಡಿದೆ. ಅಂದರೆ ಯಾವುದೋ ರೆಸ್ಟೋರೆಂಟಲ್ಲಿ ಯಾರೋ ಟೇಬಲ್ ಕೆಳಗಡೆಯಿಂದ ಕ್ಯಾಮ್ರಾ ಇಟ್ಟು ಶೂಟ್ ಮಾಡಿರತ್ತಾರೆ, ಅಂದರೆ ಮೊಬೈಲ್ ಶೂಟ್ ಮಾಡಿರೋ, ಅವರೇನೋ ಬೈತಾ ಇದ್ರು ಮಾಡ್ತಿದ್ರು ಅಂತ. ಆ ಥರದ್ದು ವೈರಲ್ ಆಯ್ತು ಆ್ಯಕ್ಚುಲಿ. ಟೇಬಲ್ ಕೆಳಗಡೆಯಿಂದ ಅಲ್ಲ, ಅದು ಲಿಟ್ರಲಿ ಕೆಳಗಡೆಯಿಂದನೇ, ಅದು ಗ್ರೌಂಡ್ ಫ್ಲೋರಿಂದನೇ ಸ್ವಿಮ್ಮಿಂಗ್ ಪೂಲ್ ಹತ್ರ ನಿಂತ್ಕೊಂಡು ಫಸ್ಟ್ ಫ್ಲೋರಲ್ಲಿ ನಡೀತಿದ್ದಂಥ ಒಂದು ಪಾರ್ಟಿ. ನಾನು ಅದನ್ನು ಇಟ್ ವಾಸ್ ಅ ಪಾರ್ಟಿ, ಇಟ್ಸ್ ಅ ಸೋಷಲ್ಸ್ ಅಂತ ಒಂದು ರೆಸ್ಟೋರೆಂಟ್ ಕಮ್ ಪಬ್ ಮೈಸೂರಲ್ಲಿದೆ. ಆ್ಯಂಡ್ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಆ್ಯಂಡ್ ವೆರಿ ಗುಡ್. ದರ್ಶನ್ ಸರ್ ಅವರ ತುಂಬ ಆತ್ಮೀಯರೇ ಆ ಒಂದು ಇನ್ಚಾರ್ಜರ್ ಆಗಿರುವಂಥದ್ದು. ಸೊ ಅವತ್ತು ನಮ್ಮ ಮೊದಲನೇ ಸಿನಿಮಾ, ಸಾರಿ ಮೊದಲನೇ ಹಾಡು, ಧರಣಿ ಹಾಡು ರಿಲೀಸ್ ಆಗಿದ ನಂತರ ಎಲ್ಲರೂ ಅವರು ಅಲ್ಲಿ ಕರ್ಕೊಂಡು ಹೋದರು. ಕರ್ಕೊಂಡು ಹೋದಾಗ ಫಸ್ಟ್ ಸಾಂಗ್ ಅಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿದೆ, ಸೊ ಕಮ್ ಲೆಟ್ ಸೆಲೆಬ್ರೇಟ್ ಅಂತ ಹೇಳಿದಾಗ ಸೆಲೆಬ್ರೇಷನ್ ಸ್ಟಾರ್ಟ್ ಆಯಿತು. ಇಟ್ ವೆಂಟ್ ಆನ್ ಟಿಲ್ ಲೈಕ್ 1:30-2 ಗಂಟೆ. ಯಾ, ಆಮೇಲೆ ಅವ್ರ ಜಾಗ, ಅವರ ಸ್ನೇಹಿತರು ಎಲ್ಲರೂ ಇದ್ವಿ ಜೊತೆಗೆ. ಅವತ್ತು ವೀಕೆಂಡ್ ಬೇರೆ, ಸ್ಯಾಟರ್ಡೆ. ಸೊ ಒಂದು ಐ ಮೀನ್ ಇನ್ಫ್ಯಾಕ್ಟ್ ನನ್ನ ಗೊತ್ತಿರೋವಂಥ ವಿಷಯ ಇದು, ಅವರ ಫ್ರೆಂಡ್ಸ್ ಹೇಳಿದ್ರಂತೆ ಈ ಥರ ಬರೀ ಟೀಮ್ ಮಾತ್ರ ನಾನು ಇವತ್ತು ಹೋಸ್ಟ್ ಮಾಡ್ತೀವಿ, ಪಬ್ಲಿಕ್ ಬೇಡ, ಪಬ್ಲಿಕ್ ಅಲೋ ಮಾಡೋದು ಬೇಡ, ನಮ್ಮನ್ನು ಬಿಟ್ಟಾಗ ನಿನಗೆ ಲಾಸ್ ಆಗುತ್ತೆ, ಇದು ವೀಕೆಂಡ್ ಬೇರೆ, ನಿನಗೆ ಅದು ಪ್ರಾಫಿಟ್ ಆಗಲ್ವಲ್ಲ, ವೀಕೆಂಡ್ಸ್ ಜಾಸ್ತಿ ಕ್ರೌಡ್ ಬರ್ಬೋದು. ಹಿ ಸೆಡ್ ನೋ, ಪಬ್ಲಿಕ್ ಬಂದ್ರೆ ನಾನು ಬರ್ತೀನಿ, ಇಲ್ಲಾಂದ್ರೆ ಪಾರ್ಟಿ ಮಾಡೋದು ಬೇಡ. ದಿಸ್ ಇಸ್ ವಾಟ್ ಹಿ ಸೆಡ್. ಸರಿ ಆಯಿತು, ಓಕೆ ಡನ್ ಅಂದ್ಬಿಟ್ಟು ಪಬ್ಲಿಕ್ಕೂ ಇದ್ವಿ, ಲೈಕ್ ಪಬ್ಲಿಕ್ ಕೂಡ ಇದ್ರು, ನಾವು ಕೂಡ ಇದ್ವಿ. ದೇವರ್ ಸೋ ಸ್ವೀಟ್, ಅಂದರೆ ಪಬ್ಲಿಕ್ಕು ಅಂದರೆ ನಮ್ಮದೇ ಒಂದು ಪ್ರೈವಸಿ, ಈ ಕಡೆ ಒಂದಿಷ್ಟು ಜನಕ್ಕೆ ಎಲ್ಲರ ಜೊತೆ ಪಾರ್ಟಿ ಮಾಡ್ತಿದ್ವಿ, ಎಲ್ಲ ಒಂದೇ ಫ್ಲೋರಲ್ಲಿ ಇದ್ವಿ, ನಮ್ದೇನು ಸಪ್ರೇಟ್ ಲಾಂಜ್ ಇರಲಿಲ್ಲ. ಸೊ ಎಲ್ಲರೂ ಒಟ್ಟಿಗೆ ಪಾರ್ಟಿ ಮಾಡ್ತಿದ್ವಿ. 12:00-1:00 ಆಯಿತು. ಅಲ್ಲಿ ಏನೋ ಒಂದು ಸ್ವಲ್ಪ ಯಾರೋ ಒಬ್ಬ ವ್ಯಕ್ತಿ ಯಾರ ಒಂದು ಹುಡುಗಿ ಜೊತೆ ಅಂದರೆ ಫೋಟೋ ತೆಗೆಯೋದು, ಆಮೇಲೆ ನಮ್ಗಳ್ದೆಲ್ಲ ನಾವೆಲ್ಲ ಡಾನ್ಸ್ ಮಾಡ್ತಿದ್ವಿ, ಅದ್ರ ಫೋಟೋ ಕ್ಲಿಕ್ ಮಾಡೋದಿಲ್ಲ ವೀಡಿಯೋ ಮಾಡೋವಂಥದ್ದು ನಡೀತು. ದಿಸ್ ಇಸ್ ವಾಟ್ ಹ್ಯಾಪೆಂಡ್. ಅಲ್ಲಿದ್ದಂಥ ಸುತ್ತೂರ ಸರ್ ಬೌನ್ಸರ್ಸ್ ಆಗಿರ್ಬೋದು, ಆಮೇಲೆ ಅಲ್ಲಿ ಕೆಲಸ ಮಾಡಿದಂಥವ್ರು ಈ ಥರ ನೋಟಿಸ್ ಮಾಡಿದ್ದಾರೆ. ನೋಟಿಸ್ ಮಾಡಿದಾಗ ಅವ್ರ ಹತ್ರ ಫೋನ್ ತೊಗೊಂಡು ಹಿಂಗೆಲ್ಲ ಮಾಡೋಂಗಿಲ್ಲ, ಸಿ ಇಷ್ಟು ಸಾಫ್ಟಾಗಿ ಏ ಹಿಂಗೆಲ್ಲ ಮಾಡೋಂಗಿಲ್ಲ, ಎಲ್ಲ ಹೆಣ್ಮಕ್ಳು ಇದ್ದಾರೆ, ತುಂಬ ಜನ ಹೆಣ್ಮಕ್ಳಿದ್ದಾರೆ, ಸಿನಿಮಾದವ್ರ ಜೊತೆಗೆ ಪಬ್ಲಿಕ್ ಕೂಡ ತುಂಬ ಜನ ಹೆಣ್ಮಕ್ಳು ಬಂದಿದ್ದಾರೆ, ಹಿಂಗೆಲ್ಲ ಮಾಡೋದು ಬೇಡಪ್ಪ, ಡಿಲೀಟ್ ಮಾಡು ಅಂತ ಫೋನ್ ತೊಗೊಂಡು ಡಿಲೀಟ್ ಮಾಡ್ಬಿಟ್ಟು ವಾಪಸ್ ಕೊಟ್ಟಿದ್ದಾರೆ. ಇಷ್ಟೇ ನಡೆದಿರೋವಂಥದ್ದು. ಸೊ ಅವನಿಗೆ ಆ ಟೈಮಲ್ಲಿ ಲೈಕ್ ಇಟ್ ವಾಸ್ ಹೇಳಿಲ್ವಾ 12:30-1:00. ಸೊ ಸರ್ಗೆ ಗೊತ್ತಾಯ್ತು ಆ ವಿಷಯ. ಅಲ್ಲಿ ಡಿ ಜೆ ಹತ್ರ ಹೋಗ್ಬಿಟ್ಟು ಅವ್ರ ಮೈಕ್ ತೊಗೊಂಡು ಒಂದೇ ರಿಕ್ವೆಸ್ಟ್ ಮಾಡಿಕೊಂಡ್ರು. ನಿಜವಾಗ್ಲೂ ಹೇಳ್ತೀನಿ ಅವರ ಮನವಿ ಹೆಂಗಿತ್ತು ಅಂದರೆ, ಇಲ್ಲಿ ನಿಮಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ನಾವು ಈ ಕಡೆ ಇದ್ದೀವಿ, ಆ್ಯಂಡ್ ನಮಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ನೀವು ಬಿಹೇವ್ ಆ ಥರ ಬಿಹೇವ್ ಮಾಡಿ ಅಂತ ಹೇಳ್ತಿಲ್ಲ, ಎಲ್ಲರೂ ಬಂದು ಸೆಲೆಬ್ರೇಟ್ ಮಾಡ್ತಿದ್ದೀವಿ, ಇಲ್ಲಿ ನಮ್ಮ ಹಾಡುಗಳನ್ನ ಓಡ್ತಿರುವಂಥದ್ದು, ಅದಕ್ಕೆ ನೀವು ಕೂಡ ಡ್ಯಾನ್ಸ್ ಮಾಡ್ತೀರಾ, ಥ್ಯಾಂಕ್ ಯು ಸೋ ಮಚ್. ಬಟ್ ದಯವಿಟ್ಟು ಇಲ್ಲಿ ಯಾವುದೇ ಕಾರಣಕ್ಕೂ ವೀಡಿಯೋಸ್ ಆಗಿರ್ಬೋದು, ಫೋಟೋಸ್ ಆಗಿರ್ಬೋದು ಕ್ಲಿಕ್ ಮಾಡಬೇಡಿ. ಇಲ್ಲಿ ಎಲ್ಲ ಹೆಣ್ಮಕ್ಳು ಇನ್ಚಾರ್ಜು, ಇಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ, ಇಟ್ ಈಸ್ ನನ್ನ ಟೀಮ್ ಒಂದು ರೆಸ್ಪಾನ್ಸಿಬಿಲಿಟಿ ಇಲ್ಲ, ಯಾವ ಹೆಣ್ಮಕ್ಳಿಗೆ ಏನಾದರೂ ತೊಂದರೆ ಆಯಿತು ಅಂದರೆ ನನ್ನ ರೆಸ್ಪಾನ್ಸಿಬಿಲಿಟಿನೇ ಆಗಿರುತ್ತೆ ಅದು. ಸೊ ದಯವಿಟ್ಟು ಎಲ್ಲ ಹುಡುಗರಿಗೂ ಹೇಳ್ತೀನಿ, ಮೇಕ್ ಶೋರ್ ನಿಮ್ಮ ಫೋನ್ಸ್ಗಳನ್ನ ದಯವಿಟ್ಟು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳಿ. ದಿಸ್ ಇಸ್ ವಾಟ್ ಹೀ ಸೆಟ್. ಇದು ಯಾವುದೂ ರೆಕಾರ್ಡ್ ಆಗಿಲ್ಲ. ಆ ವ್ಯಕ್ತಿ ಬಂದಾದ್ಮೇಲೆ ಅಲ್ಲಿ ನಡೆದಿದ್ದಂಥ ಸೀನೇ ಬೇರೆ. ಆಬ್ವಿಯಸ್ಲಿ ಒಂದು ಆ್ಯಕ್ಷನ್ಸ್ ಬೇರೆ ಥರ ಆ್ಯಕ್ಷನ್ನೇ ಇತ್ತು ವ್ಯಕ್ತಿಯಿಂದ. ಇಷ್ಟು ಪ್ರೀತಿಯಿಂದ ಕೇಳ್ಕೊಂಡಾಗ ಸರಿ ಸರ್ ಸಾರಿ ಸರ್ ಅಂತ ಕೇಳೋದು ಬಿಟ್ಟು ಬೇರೆ ಏನೋ ಪದ ಯೂಸ್ ಮಾಡಿ ಒಂದು ಆ್ಯಕ್ಷನ್ ಏನೋ ಮಾಡಿದಾಗ ಹೌ ವಿಲ್ ಹೀ ಫೀಲ್? ನಾನು ಪ್ರೀತಿಯಿಂದ ಕೇಳ್ತೀನಿ, ಅದಕ್ಕೆ ನೀನು ಒಪ್ಕೊಂತಿಲ್ಲ. ಸರಿ, ಯು ವಾಂಟ್ ಮೀ ಟು ಬಿ ರೆಬೆಲ್ ನೌ ಆ್ಯಂಡ್ ಟೇಕ್ ಇಟ್? ಆವಾಗ ಅವ್ರಿಗೆ ಕೋಪ ಬಂದು ಬೈದಿರೋ ಅಂತ ವಿಷಯ ಅದು.
ಅಲ್ಲಿವರೆಗೂ ತುಂಬ ಪ್ರೀತಿಯಿಂದ ಎಲ್ಲರೂ ರಿಕ್ವೆಸ್ಟ್ ಮಾಡಿಕೊಂಡ್ರು ಆ್ಯಂಡ್ ಎಲ್ಲರೂ ಎಸ್ ಅಂತ ಅಂದರು. ಬಟ್ ಈ ವ್ಯಕ್ತಿ ಬಂದು ಹತ್ರಕ್ಕೆ ಬಂದು ಅವರು ಕ್ಯಾಬಿನ್ ಹತ್ರ ಇದ್ದರು, ಕ್ಯಾಬಿನ್ ಮುಂದೆ ಬಂದು ಅವ್ನು ರಿಯಾಕ್ಟ್ ಮಾಡಿರುವಂಥದ್ದು. ಬಿಕಾಸ್ ನಾನು ನನ್ನ ತಂಡ ಎಂಟೈರ್ ಪಾರ್ಟಿಲಿ ಇದ್ದಂಥ ಅಷ್ಟು ಜನ ವ್ಯಕ್ತಿಗಳು ಅದನ್ನು ವಿಟ್ನೆಸ್ ಮಾಡಿದ್ದೀವಿ. ಇಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳುವಂಥದ್ದು ಅದೇ ಪ್ರಾಬ್ಲಮ್. ಏನು ಗೊತ್ತಾ, ಆ ಬೈದಿರೋದು ಮಾತ್ರ ಹಾಕಿದ್ದಾರೆ, ಅದ್ರ ಮುಂಚೆ ಏನು ನಡೆದಿರೋವಂಥ ವಿಷಯ ಯಾರಿಗೂ ಗೊತ್ತಿಲ್ಲ. ಅವ್ರು ಏನಕ್ಕೆ ಹಂಗೆ ಬೈದ್ರು ಅಂತ ಗೊತ್ತಿಲ್ಲ. ಯಾಕೆ ಹಂಗೆ ಮೈಕ್ ತೊಗೊಂಡು ಹಂಗೆ ಮಾತಾಡಿದ್ರು? ಸರಿ, ಮೈಕ್ ಬಿಟ್ಬಿಟ್ಟು ಮಾತಾಡ್ಬೋದಾಗಿತ್ತಲ್ಲ ಅವರು ಅಲ್ವಾ? ಏನಕ್ಕೆ ಮೈಕ್ ತೊಗೊಂಡು ಮಾತಾಡಿದ್ರು? ತಪ್ಪು ನಿಂದು, ನಂದಲ್ಲ ತಪ್ಪು, ನನ್ನ ತಪ್ಪಾಗಿದ್ರೆ ನಾನು ಮೈಕ್ ನಿಲ್ಲಿಸ್ತಿದ್ದೆ, ಮೈಕ್ ನಿಲ್ಲಿಸಿ 1-to-1 ನಿನ್ನ ಹತ್ರ ಮಾತಾಡ್ತಿದ್ದೆ. ನಿನ್ನ ತಪ್ಪಿಡ್ಕೊಂಡು ನಾನು ಹೇಳ್ತಿದ್ದೀನಿ ಇಲ್ಲಿರೋ ಅಷ್ಟು ಜನ ಹೆಣ್ಮಕ್ಳು ನನ್ನ ರೆಸ್ಪಾನ್ಸಿಬಲ್ ಅಂತ, ಅಂಥದ್ರೂ ನೀನು ಹಿಂಗೆ ಬಿಹೇವ್ ಮಾಡ್ತಿದ್ಯಾ, ನೀನು ನನ್ನ ಹತ್ರ ಬಂದು ಹಿಂಗೆ ಆ್ಯಕ್ಷನ್ ಮಾಡ್ತಿದ್ಯಾ ಅಂದ್ಬಿಟ್ಟು ಹೀ ಸ್ಟಾರ್ಟೆಡ್. ನನ್ನ ಪ್ರಕಾರ 100% ಹೇಳ್ತೀನಿ ಅದು ತಪ್ಪಿಲ್ಲ, ಬಿಕಾಸ್ ನಾವುಗಳು ವಿಟ್ನೆಸ್ ಮಾಡಿರುವಂಥದ್ದು. ಇಟ್ಸ್ ಜಸ್ಟ್ ಬಿಕಾಸ್ ನಾನು ಅವ್ರ ಸಿನಿಮಾ ಹೀರೋಯಿನು, ಅವ್ರ ಬ್ಯಾನರಿಂದ ಬಂದಿದ್ದೀನಿ ಅಂತ ಅವ್ರ ಪರವಾಗಿ ಖಂಡಿತವಾಗ್ಲೂ ಇಷ್ಟು ಪರವಾಗಿ ನಾನು ಮಾತಾಡ್ತಿಲ್ಲ. ನಾನು ಒಬ್ಬ ವ್ಯಕ್ತಿ ಅವ್ರು ಏನಕ್ಕೆ ಹಂಗೆ ಬಿಹೇವ್ ಮಾಡಿದ್ರು ಅನ್ನೋದು ಮಾತ್ರ ನಾನು ನೋಡಿ ಹೇಳ್ತಿರುವಂಥದ್ದು. ಸುಮ್ಮನೆ ನೆಗೆಟಿವ್ ಆಗಿ ಅವ್ರ ಬಗ್ಗೆ ಪ್ರೊಜೆಕ್ಟ್ ಮಾಡೋದು ಇಲ್ಲ ಅವ್ರನ್ನ ಟಾರ್ಗೆಟ್ ಮಾಡಿ ಇದು ದಿಸ್ ಇಸ್ ವಾಟ್ ಹೀಸ್ ದಿಸ್ ಇಸ್ ಹೌ ಹೀ ಸ್ಪೀಕ್ಸ್ ಹಿಂಗೆ ಅಬ್ಯೂಸ್ ಮಾಡ್ತಾರೆ, ತಪ್ಪು. ವಿಷಯನ ತಿಳ್ಕೊಳೋಕ್ಕಿಂತ ಮುಂಚೆ ಅದ್ರ ಬಗ್ಗೆ ಮಾತಾಡ್ಕೊಡ್ದು, ಏನಾಗಿದೆ ಮುಂಚೆ, ಯಾಕೆ ಹಿಂಗೆ ರಿಯಾಕ್ಟ್ ಮಾಡಿದ್ರು, ಜನ ಹೆಂಗಾಗ್ಬಿಟ್ಟಿದ್ದಾರೆ ಅಂದರೆ ಕೆಲವರಂತೂ ಒಟ್ಟಿನಲ್ಲಿ ಓ ಹಿಂಗಾಯ್ತಾ ತಗೋ ಹೀ ಇಸ್ ಟಾರ್ಗೆಟೆಡ್ ಹೆಂಗೆ ಟಾರ್ಗೆಟ್ ಮಾಡಿಡ್ತಾರೆ ಅಂದರೆ ಒಟ್ಟಿನಲ್ಲಿ ಅವಮಾನ ಅದೇ ಹೇಳ್ತೀವಲ್ಲ ಸನ್ಮಾನ ಎಷ್ಟಾಗುತ್ತೋ ಅವಮಾನಗಳನ್ನೂ ಅಷ್ಟೇ ತೊಗೋಬೇಕು. ಬಟ್ ಮೇಕ್ ಶೋರ್ ವಿಷಯನ ತಿಳ್ಕೊಂಡು ಮಾತಾಡೋಣ ಅಲ್ವಾ? ದೂರದಿಂದ ನಿಂತ್ಕೊಂಡಾಗ ಅದು ಕಾಣೋದೇ ಬೇರೆ ವ್ಯಕ್ತಿಗಳು. ಹತ್ರದಲ್ಲಿ ಹೋದಾಗ ನನಗೆ ಬಾರಿ ತುಂಬ ಜನ ಹೇಳಿದ್ದಾರೆ, ಅಯ್ಯೋ ನಾವೇನೋ ಅಂದ್ಕೊಂಡಿದ್ವಿ ನಿಮ್ಮ ಬಗ್ಗೆ, ಬಟ್ ನೀವು ಹಂಗಲ್ಲ. ಅದಕ್ಕೆ ಹತ್ರದಿಂದ ಬಂದಾಗ ಅಟ್ಲೀಸ್ಟ್ ಒಂದು ಹಾಯ್ ಹಲೋ ಅಂದಾಗಲೇ ಗೊತ್ತಾಗೋದು ಆ ವ್ಯಕ್ತಿ ಏನು ಅಂತ. ಹಂಗೆ ದರ್ಶನ್ ಸರೇ ಮಾತಾಡ್ದಂಗೆ ಫೀಲ್ ಆಗ್ತಿದೆ. ನಾಟ್ ಲೈಕ್ ದಟ್ ಅಂದ್ರೆ ಎಕ್ಸ್ಪ್ಲನೇಷನ್ ಕೇಳ್ತಾ ಇದ್ದೀನಿ ಅಂದ್ರೆ ಅವ್ರು ಹೇಳಬೇಕಾಗಿರೋದನ್ನ ನೀವು ಹೇಳ್ತಾರೆ, ಅವರೇ ಹೇಳದಂಗಿದೆ ನನಗೆ. ಇಲ್ಲ, ಐ ಟೆಲ್ ಯು ಒನ್ ಥಿಂಗ್, ಅವರು ಅವರು ಒಂಥರ ಹೆಂಗಾಗ್ಬಿಟ್ಟಿದ್ದಾರೆ ಅಂದ್ರೆ ನಾನು ಏನು ಹೇಳಿದ್ರು ಅದನ್ನ ಕೇಳೋ ಅಂತ ಪೇಷನ್ಸ್ ಇಲ್ಲ. ಏ ಇವಾಗ ನಮ್ಮ ಒಳ್ಳೆತನದ ಬಗ್ಗೆ ನಾವೇ ಮಾತಾಡೋದು ತಪ್ಪಾಗತ್ತೆ. ನಮ್ಮನ್ನ ಕೆಟ್ಟೋರು 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 ಅಂದಿದ್ದಾರೆ. ಸರಿ ಬಿಡು, ನಾನು ಕೆಟ್ಟೋನಾಗೆ ಇದ್ಬಿಡ್ತೀನಿ. ನಾನು ಏನೇ ಇವಾಗ ಒಳ್ಳೇದು ಮಾತಾಡಿದ್ರು ಇಲ್ಲ, ಆ ಬ್ರ್ಯಾಂಡ್ ಆಗ್ಬಿಡಿದಲ್ಲ ಕೆಟ್ಟೋನು ಅಂತ. ನೋ, ನಾವು ನೋಡಿದ್ದೀವಿ ಅವ್ರನ್ನ, ನಾವು ಹತ್ರದಲ್ಲಿ. ನನಗೆ ಅವಕಾಶ ಸಿಕ್ಕಿರೋದೇ ಈ ಸಿನಿಮಾಯಿಂದ. ನಾನು ಹೇಳಿಲ್ವಾ, ಈ ಸಿನಿಮಾ ನನಗೆ ತುಂಬಾ ಸ್ಪೆಷಲ್ ಆ್ಯಂಡ್ ತುಂಬ ವಿಷಯಗಳನ್ನ ನಾನು ಹತ್ರದಲ್ಲಿ ವಿಟ್ನೆಸ್ ಮಾಡಿದ್ದೀನಿ. ಖುಷಿನೂ ಪಟ್ಟಿದ್ದೀನಿ, ಜೋರಾಗಿ ನಕ್ಕಿದ್ದೀನಿ, ತುಂಬ ಎಂಜಾಯ್ ಮಾಡಿದ್ದೀನಿ, ಅತ್ತಿದ್ದೀನಿ, ನೋವು ಪಟ್ಟಿದ್ದೀನಿ, ಎಲ್ಲ ಥರ ಎಕ್ಸ್ಪೀರಿಯೆನ್ಸ್, ಎಲ್ಲ ಮಿಕ್ಸ್ಚರ್ ಇಮೋಷನ್ಸ್ ಆಗಿರುವಂಥ ಸಿನಿಮಾ ಇದು ನನಗೆ. ಸೊ ಯಾ ಸರ್, ವಿ ಆಲ್ವೇಸ್ ಸ್ಟ್ಯಾಂಡ್ ವಿತ್ ಯು ಆ್ಯಂಡ್ ವಿ ಲವ್ ಯು. ಅತ್ತಿದ್ದಕ್ಕೆ ಅತ್ತಿದ್ದ ಕೆಲವೊಂದು ಸನ್ನಿವೇಶಗಳು ಆ್ಯಂಡ್ ಕೆಲವೊಮ್ಮೆ ಹ್ಯಾಪಿ ಟಿಯರ್ಸ್, ಇಷ್ಟೆಲ್ಲ ಚೆನ್ನಾಗಿ ನಡೀತಿದೆಯಾ ಸಿನಿಮಾ, ಇಷ್ಟು ಪ್ರೀತಿ ತೋರಿಸಿದಾರೆ ಅನ್ನೋ ಒಂದು ಹ್ಯಾಪಿ ಟಿಯರ್ಸ್, ಒಂದು ಖುಷಿ ಇರಲಿ, ಒಂದು ಅಳು ಬರುತ್ತೆ. ಇನ್ನು ಕೆಲವೊಂದು ವಿಷಯ ತುಂಬ ನೋವಾದಾಗ, ಯಾಕೆ ಇಷ್ಟು ಟಾರ್ಗೆಟು, ಯಾಕೆ ಮಾಡ್ತಿರುವಂಥ ಯಾವುದು ಪಾಕಿಸ್ತಾನಿ ಸಿನಿಮಾ ಅಂತೂ ಅಲ್ಲ. ಅದೊಂದು ಇಂಟರ್ವ್ಯೂ ಆದಾಗ ಏನೋ ಆದಾಗ ಫುಲ್ ಟ್ರಾಲ್. ನೀವು ಗಣರಾಜ್ಯೋತ್ಸವ ಅನ್ನೋನು ಮರೆತು ನಮ್ಮ ಸಿನಿಮಾ ಬನ್ನಿ ಅನ್ನೋ ಒಂದು ಮಾತು ಎಲ್ಲ ಕಡೆ ನಿಮ್ಗದು ಸರಿ ಅನಿಸುತ್ತಾ ತಪ್ಪನ್ಸುತ್ತಾ? ಎಸ್, ಇದೇ ಪದ ನಾನು ಯೂಸ್ ಮಾಡಿದೆ. ನಾನು ನೋಡಿದ್ದೀನಿ ಏನೇನಾಗಿದೆ, ಯಾರ್ಯಾರು ನೋವು ಪಟ್ಟಿದ್ದಾರೆ ಈ 10 ವರ್ಷದಲ್ಲಿ. ನಾನು ಯಾವುದೇ ಕಾರಣಕ್ಕೂ ನನ್ನ ದೇಶದ ಬಗ್ಗೆ ಆಗಿರ್ಬೋದು, ನನ್ನ ಭಾಷೆ ಬಗ್ಗೆ, ನನ್ನ ಸಂಸ್ಕೃತಿ ಸಂಪ್ರದಾಯ, ಇಲ್ಲ ನನ್ನ ರಾಜ್ಯದ ಬಗ್ಗೆ ನಾನು ಯಾವುದೇ ಕಾರಣಕ್ಕೂ ಅದರ ಎಗೇನ್ಸ್ಟಾಗಿ ಹೋದೋಳಲ್ಲ, ಅದ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದಿಲ್ಲ. ಇನ್ಸಿಡೆಂಟ್ ನಡೆದು 3 ವಾರ ಆಗಿರ್ಬೋದೇನೋ, 3-4 ವಾರ ಆಗಿರ್ಬೋದೇನೋ.